तो यलरुगू गुड मॉर्निंग नानीवा गाँव का नम क्या अकोले ऊर नन रात्र होस्ट मे और मन पक नं टेंट हाक जगह को मेन रोड पाटण होते नान इंडिया पाकिस्तान बॉर्डर कड़े पाटण होगण हे इले रात्रि आगेबिड़ नान रात्रि पट कष्ट यारगू हेल्द्रे नि अर्थन याकंतर एस्टो कड़े कू ओके अंत इवर फस्ट ओके आमेल सिटे योचने ऐन ओके अंत कोने नन मात्र रात्रि रोटी मत बेल तुप को सख्त सो इव नान इवर्गोस्कर कर्नाटक फेमस रागी अम्ली तो फस्ट इवर मतडसोण नोड़ी एल बंद बेगे बैंक कई के युवक ताने बैंक आर हो अड़े चोक्रा हाय हाय कैसे बात रहा बोलो हम क्या हाय चोकरी नहीं चोकरा है चोकरा छोटी वाला है इसको छोटी वाला हाँ लड़का कट नहीं किया कट नहीं इसको बाप भी देते हैं देव देव का ओके नो ताले कुल तक्षिला ओके तो ये राला बंद हो रहा है ಎಲ್ಲರೂ ನೋಡ್ತಾವ್ರೆ ಅವ್ರೇನೋ ನಾವು ಯೂಟ್ಯೂಬಲ್ಲಿ ಬರಬೇಕು ಗುರು ಒಂದು ವಿಡಿಯೋ ಮಾಡು ಅಂತ ಹೇಳಿದ್ರು ಸರಿ ಆಯಿತು ನಿಮಗೋಸ್ಕರ ನಾನು ರಾಗಿ ಮಾಲ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ ರಾತ್ರಿ ಆಲ್ರೆಡಿ ಮಾರ್ಕ್ ಮಾಡ್ಕೊಟ್ಟಿದ್ದೆ ಸಖತ್ತಾಗಿತ್ತು ಅಂತ ಕುಡಿದಿದ್ರು ಮತ್ತೊಂದು ಸಲ ಮಾಡ್ತಿದ್ದೀನಿ ಪೆಟ್ರೋಲ್ ಇದೆ ನೋಟಿಂಗ್ ಸೊ ದಿಸ್ ಇಸ್ ಇದು ನನ್ನ ಸ್ಟವ್ ಇದು 6000 ರೂಪಾಯಿ ಆಗುತ್ತೆ ಇದು ನನಗೆ ಸ್ಪಾನ್ಸರ್ಶಿಪ್ಪಲ್ಲಿ ಬಂದಿದ್ದು ಒಬ್ಬರು ಸ್ಪಾನ್ಸರ್ ಮಾಡಿದರು ಇದು ನಿಮಗೆ ಡೆಲ್ಲಿಲಿ ಸಿಗುತ್ತೆ ಯಾರಿಗಾದ್ರು ಬೇಕಂತಂದರೆ ಅವ್ರ ನಂಬರ್ ಹಾಕಿರ್ತೀನಿ ಬೈ ಮಾಡಿ ಸೊ ದೆನ್ ಇದೆ ಆಲ್ರೆಡಿ ಅದರಲ್ಲಿ ಲೈಟರ್ ಐತೆ ನಿಮ್ಮತ್ರ ಎರಡು ಪಾತ್ರೆ ಇತ್ತಂದ್ರೆ ರಾಗಿ ಹಿಟ್ನ ಬೇರೆ ಕಲಸ್ಕೊಂಡ್ಬಿಟ್ಟು ಆಮೇಲೆ ಮಾಡಬಹುದು ಅಕಸ್ಮಾತ್ ನಿಮ್ಮತ್ರ ಒಂದೇ ಒಂದು ಪಾತ್ರೆ ಇತ್ತು ಅಂದ್ರೆ ನೀವು ತಣ್ಣೀರು ಇರುವಾಗ್ಲೇನೆ ರಾಗಿ ಹಿಟ್ ಹಾಕೊಂಡ್ಬಿಡ್ಬೇಕು ಇಲ್ಲ ಅಂತಂದ್ರೆ ಆಮೇಲೆ ಅದು ಗಂಟು ಬಿದ್ದ್ಬಿಡುತ್ತೆ ಸೊ ರಾಗಿ ಹಿಟ್ ಕದ್ರದ ಮೇಲೆ ಚೆನ್ನಾಗಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಿಗೆ ಬಿಸಿ ಆಗುತ್ತೆ ಅದಕ್ಕಿಂತ ಮೊದಲೇ ಬೆಲ್ಲ ಹಾಕೊಂಡ್ಬಿಡ್ಬೇಕು ಇದಕ್ಕೆ ಬೆಲ್ಲನೂ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕಸ್ಮಾತ್ ನಿಮ್ಗೆ ಎಷ್ಟು ಹಾಕ್ಬೇಕಂತ ಗೊತ್ತಿಲ್ಲ ಅಂದ್ರೆ ಒಂದ್ ಎರಡು ಸಲ ಟ್ರೈ ಮಾಡಿ ಮೂರನೇ ಸಲ ಪರ್ಫೆಕ್ಟ್ ಆಗುತ್ತೆ ಬೇಕಾಗಿರೋವಷ್ಟು ಉಪ್ಪು ಹಾಕೋಬೇಕು ಅಕಸ್ಮಾತ್ ಉಪ್ಪು ಹಾಕೊಂಡು ಮರ್ತಿದ್ರೆ ಟೇಸ್ಟೇ ಸಿಗಲ್ಲ ಉಪ್ತಾ ಇದೆ ನೋಡಿ ಉಪ್ತಾ ಇದೆ ಉಪ್ತಾ ಇದೆ ಉಪ್ತಾ ಇದೆ ಸ್ಮೆಲ್ ಸಖತ್ತಾಗಿದೆ ಅನ್ಕೋತೀನಿ ಸಖತ್ತಾಗುತ್ತೆ ಇವಾಗಲೂ ರಾಗಿ ಮಾಲ್ಟು ಪರವಾಗಿಲ್ಲ ಕುದ್ದಿದೆ ನನ್ನ ರಾಗಿ ಮಾಲ್ಟ್ ನೋಡೋದಕ್ಕೆ ಸುತ್ತಮುತ್ತಲಿಂದ ಪ್ರೇಕ್ಷಕರು ಬಂದಿದ್ದಾರೆ ಆಕ್ಚುಲಿ ಅವ್ರು ರಾತ್ರಿನೂ ಕುಡ್ದಿದ್ರು ಇವರು ನನ್ನ ಜೊತೆಗೆ ಗುಜರಾತಿ ನೈ ಸಮಸ್ತೆ ಹಾ ಬಸ್ ನಾನು ಕುಡಿದ್ಬಿಡ್ತೀನಿ ಅವ್ರಿಗೆ ಅನುಮಾನ ಇದೆ ಒಂದು ಜನಕ್ಕೆ ಹೊಸದಾಗಿ ಬಂದಿರೋರಿಗೆ ಚೆನ್ನಾಗಿದೆಯಂತೆ ಅದಕ್ಕೆ ಬಾದಾಮ್ ಪೌಡರ್ ಮಿಸ್ ಆಗಿದೆ ಬಾದಾಮ್ ಪೌಡರ್ ಹಾಕ್ಬೇಕು ಸೊ
बादाम लगाए तो बहुत अच्छे होते हैं। बादाम पूरा हो गया ना? बादाम पूरा हो गया, बादाम बादाम ला रही है तो हमने। अरे रात नहीं आया तेरा पास टाइम नहीं दिया। पहले पहले राजू भाई सुनो भाई दुकान का को आना क्या रे क्या। हां बड़ा बड़ा पियो बस भाई चल भाई। गुंडा बनेगा जो बा पीने का पीना पीने का गुंडा बनने का सुनो आतू इधर आ जा इधर आ जा बाबड़ा जीप पे बैठ जा सुटका मोटा पापा उड़गा और क्या होना मतलब और कुछ होना तो कोई को होना तो होना तुमको भैया ये आग बुट रहा कष्ट उड़ डरते ना माँ मेरे को समझ नहीं आया एलू भय ना कुर्सबिट मातीन अंत अच्छे बहुत बढ़िया बहुत बढ़िया गुजराती में बोलना गुजराती में बोल हारुए चाय बोलते इसको अरे चाय नहीं रागी माल्ट रागी अच्छा है बोल रागी अच्छा है बोल रागी अच्छा है रागी ना रागी नहीं रागी अमली रागी अमली बहुत अच्छा है हाँ आई गुजराती थी हिंदी थी मेरी गुजराती में तो बदु बेवार मिक्स मा सुड़ सुड़ कुर्स बिट पापा नाले ने सुट्टो बिड़ता ओंदु वाले बड़ा वाले बड़ा ओनु लाजी ಮೊದಲನೇದಾಗಿ ಕನ್ನಡದ ಮಕ್ಕಳಿಗೆ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಎಷ್ಟೊಂದು ಜನ ಎಷ್ಟೆಷ್ಟೋ ಟ್ರಾವೆಲ್ ಮಾಡ್ತಾರೆ ಎಷ್ಟೆಷ್ಟು ದೂರನ ಹೋಗ್ಬಿಟ್ಟು ಅಲ್ಲಿ ಯಾವುದೋ ಸಿಗೋ ಮ್ಯಾಗಿನ ಮಾಡ್ಕೊಂಡು ತಿಂತಾರೆ ಸೊ ನಮ್ಮ ತನ ಏನಿದೆ ಅದು ಬೇರೆಯವ್ರಿಗೆ ಗೊತ್ತಾಗಬೇಕು ನಾವೇನು ಅಂತ ಬೇರೆಯವ್ರಿಗೆ ಗೊತ್ತಾಗಬೇಕು ಸೊ ಅದು ನನ್ನ ಮೊದಲಿಂದನೂ ನನ್ನ ತಲೆಯಲ್ಲಿ ಯಾವಾಗಲೂ ಇರೋವಂಥ ಥಾಟ್ಸು ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಎಲ್ಲೇ ಹೋದರೂ ಜಾಸ್ತಿ ನಮ್ಮ ಬಗ್ಗೆ ಹೇಳ್ತಾ ಇರ್ತೀನಿ ನಮ್ಮಲ್ಲಿ ಹಿಂಗಿರುತ್ತೆ ಅಂತ ಸೊ ನನಗೆ ಇದೊಂದು ಅನ್ನಿಸ್ತು ನಾನು ಎಲ್ಲೇ ಹೋದರೂ ರಾಗಿ ಮಾಲ್ಟ್ನೇ ಕುಡಿಬೇಕು ಅಂತ ನಾನು ಇಲ್ಲಿಂದ ಅಲ್ಲ ಎಲ್ಲಿಗೆ ಹೋದ್ರೂ ರಾಗಿ ಹಿಟ್ಟಲ್ಲಿ ರಾಗಿ ಮಾಲ್ಟ್ನೇ ಕುಡಿಬೇಕು ಅಂತ ನಾನು ತರಲ್ಲಿ ಮುಂಚೆನೇ ಫಿಕ್ಸ್ ಆಗಿಬಿಟ್ಟಿದ್ದೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ರಾಜ್ಯದಲ್ಲಿ ಬೆಳೆಯೋ ರಾಗಿಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂದರೆ ಭಾಳ ಜನ ಪ್ರಚಾರ ಆದಂಗೆ ಇದು ನಾನು ಒಬ್ಬನ ಕೈಲೇ ಸಾಧ್ಯ ಇಲ್ಲ ಎಲ್ಲರ ಕೈಲಿ ಎಲ್ಲರೂ ಮಾಡ್ಬೇಕು ಇದನ್ನ ಎಲ್ಲರೂ ಮಾಡಿದಾಗ ಅದು ಜಾಸ್ತಿ ಪ್ರಚಾರ ತೊಗೊಂಡು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಡಿಮ್ಯಾಂಡ್ ಜಾಸ್ತಿ ಆಗಿ ಸಪ್ಲೈ ಕಡಿಮೆ ಇದ್ದಾಗ ರೇಟು ಜಾಸ್ತಿ ಆಗುತ್ತೆ ರೈತರಿಗೊಳ್ಳೆ ಲಾಭ ನಾವು ಇದು ಫಸ್ಟ್ ಥಿಂಗ್ ಎರಡನೇದು ನಮ್ಮ ಥರ ನಾವು ಬಿಡಬಾರ್ದು ಸೊ ನನ್ನ ಹತ್ರ ಒಂದು ಎಕ್ಸ್ಟ್ರಾ ಇತ್ತು ಸೊ ಅದನ್ನು ಅವ್ರಿಗೆ ಕೊಡ್ತಾ ಇದ್ದೀನಿ ಸೊ ಇಸ್ಮೇ ಹರ್ ಮತ್ಲಬ್ ಇದು ಕಮ್ ಕಮ್ ಸೆ ಕಮ್ ಚಾರ್ ಲೋಂಗಿಲಿ ಪಂದ್ರಹ ದಿನ ಹೋತೆ ಪಂದ್ರಹ ದಿನ ಇಸ್ಮೇ ಹೋತೆ ಸೊ ಅವ್ರು ಕೇಳಿದ್ರು ಎಲ್ಲಿ ಸಿಗುತ್ತೆ ಅಂತ ನಾನು ಹೇಳಿದೆ ಯಾವುದಾದ್ರೂ ಬೇರೆ ದೊಡ್ಡ ದೊಡ್ಡ ಸಿಟಿಗೆ ಹೋಗಿ ಅಲ್ಲಿ ಕೇಳಿ ನಾಚಿನಿ ಅಂತ ಸಿಗುತ್ತೆ ಅಂತ ಈ ಥರ ಪ್ರಚಾರ ಆದರೆ ಅದೊಂಥರ ಒಳ್ಳೆ ಅಂಶನೇ ಮತ್ತು ಇದರಿಂದ ನಿಮಗೂ ಒಂದು ಇನ್ನೊಂದು ಹೆಲ್ತ್ ಬೆನಿಫಿಟ್ ಇದೆ ಏನಂತಂದರೆ ನೀವು ಕೆಮಿಕಲ್ ಯುಕ್ತ ಆಹಾರದಿಂದ ನಿಮಗೆ ಮುಕ್ತಿ ಸಿಗುತ್ತೆ ಉದಾಹರಣೆಗೆ ಯಾವುದೋ ಮ್ಯಾಗಿ ಅಂತೆ ಅದಂತೆ ನನಗೆ ಒಂದು ಸಿಕ್ಕಾಬಿಟ್ಟೆ ಬೇಜಾರಾಗಿದ್ದ ವಿಷಯ ಏನು ಅಂತಂದರೆ ಯಾರೋ ಒಬ್ಬ ನೇಪಾಳಿಂದ ಅಂದ್ಕೋತೀನಿ ಬೆಂಗಳೂರಲ್ಲಿ ಒಂದು ವಿಡಿಯೋ ನೋಡಿದೆ ಅವ ಅಲ್ಲಿ ಎಲ್ಲಿಂದನೋ ಬಂದುಬಿಟ್ಟು ಮೋಮೋಸ್ ಮಾರ್ಬಿಟ್ಟು 1.5 ಲಕ್ಷ ದುಡ್ಡು ಮಾಡ್ತಾನೆ ನನಗೆ ಅವಾಗಲಿಂದನೂ ಅನ್ನಿಸ್ತಿದೆ ಯಾಕೆ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬರು ರಾಗಿ ಮಾಲ್ಟಲ್ಲೇ ಡಿಫ್ರೆಂಟ್ ಟೈಪ್ಸ್ನ ಮಾಡಿಬಿಟ್ಟು ಅದನ್ನೊಂದು ಬ್ರ್ಯಾಂಡ್ ಮಾಡಬಾರ್ದು ಅಂತ ಸೊ ನಿಮಗೇನಾದರೂ ಬಿಸ್ನೆಸ್ ಐಡಿಯಾ ಬೇಕಿದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಸೊ ದಿಸ್ ಇಸ್ ಬೆಸ್ಟ್ ಬಿಸ್ನೆಸ್ ಐಡಿಯಾ ಅಂತ ನನಗೆ ಅನಿಸುತ್ತೆ ಯಾಕಂತಂದರೆ ಇದುವರೆಗೂ ಯಾರೂ ಮಾಡಿಲ್ಲ ಬರೀ ರಾಗಿ ಮಾಲ್ಟ್ ಬಾದಾಮ್ ಫ್ಲೇವರ್ ಸ್ಟ್ರಾಬೆರಿ ಫ್ಲೇವರ್ ಈ ಥರ ಸಿಕ್ಕಾಬಟ್ಟೆ ಥರದ ರಾಗಿ ಮಾಲ್ಟ್ನ ಮಾಡಿಬಿಟ್ಟು ಅದನ್ನು ಎಲ್ರಿಗೂ ಗೊತ್ತಾಗೋ ಥರ ಬ್ರ್ಯಾಂಡ್ನ ಮಾಡಿ ಸೊ ಬ್ರ್ಯಾಂಡ್ ಮಾಡಿ ಅಕಸ್ಮಾತ್ ನೀವೇನಾದ್ರೂ ಬ್ರ್ಯಾಂಡ್ ಮಾಡುವಾಗ ನನ್ನ ಸಹಾಯ ಆಗುತ್ತೆ ನನ್ನಿಂದ ಸಹಾಯ ಆಗುತ್ತೆ ಅನ್ಸಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನನ್ನ ಪೇಜಲ್ಲಿ ಪ್ರಮೋಟ್ ಮಾಡ್ತೀನಿ ಇಷ್ಟೇ ಈ ವಿಡಿಯೋ ಇವಾಗ ಪ್ಯಾಕಪ್ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕು ನಾವು ಬಾಯ್ ಇಲ್ಲ ಬಾಯ್.